ಪರಿಹಾರ ಪ್ರಜಾಪ್ರಭುತ್ವಕ್ಕೆ ಕಾಂಗ್ರೆಸ್ ಕಿತ್ತಾಟ ಕಾರ್ಜೋಳಾಗೆ ಅಬ್ದೂಟ ಬಿಜೆಪಿಯಲ್ಲಿ ಫಲಿತಾಂಶಕ್ಕೂ ಮೊದಲೇ ಸಂಭ್ರಮ ಬಂಡಾಯದಿಂದಲೇ ಕಾಂಗ್ರೆಸ್ ಅವಕಾಶ ಕಮರಿ ಹೋಯ್ದ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಕ್ಷೇತ್ರ ಈ ಮಾಡಿ ಪ್ರಮಾಣ ದೇವಸ್ಥಾನ ಮುಂದೆ ತಿಮ್ಮ ಸತೀಶ್ ಬಂಡಿವಡ್ಡರ್ ಟಿಕೆಟ್ ಆಗತ್ತೆ ಅಂತಿತ್ತು ಕೊಡ್ಲಿಲ್ಲ ತಿಮ್ಮಾಪುರ್ ಕೊಟ್ಟರು ಸತೀಶ್ ಬಂಡಿವಡ್ಡರ್ ಈಗ ಬಂಡಾಯ ಅಭ್ಯರ್ಥಿ ಬಂಡಾಯ ಇದ್ದಿದ್ದಾರೆ ಅವರ ಏನ್ ಕತೆ ಇನ್ನೊಂದು ಅಂತಂದ್ರೆ ಕಾಂಗ್ರೆಸ್ ನ ಅವಕಾಶವನ್ನ ಸತೀಶ್ ಒಂದು ಆಕ್ರೋಶ ಹ್ಮ್ ಕಿತ್ತಾಕ್ ಮತ್ತೆ ಗೋವಿಂದ ಕಾರಜೋಳ ಈಗ ಹೆಂಗೆ ಅಂದ್ರೆ ಅವರು ಸ್ಪ್ಲಿಟ್ ಆದ್ರು ಅವರೇ ಕಿತ್ತಾಡ್ಕೊಂಡು ಕಾಯ್ತಾವ್ರೆ ನಾನು ಗೆಲ್ತೀನಿ ಅನ್ನೋದು ಗೋವಿಂದ ಕಾರಜೋಳ ಅವರ ಲೆಕ್ಕಾಚಾರ ಮ್ಯಾಥಮೆಟಿಕಲ್ ಲೆಕ್ಕಾಚಾರ ಬಟ್ ಕೆಮಿಸ್ಟ್ರಿ ಏನು ಸತೀಶ್ ಆಕ್ರೋಶ ಇರೋದು ಮತಗಳು ಡಿವೈಡ್ ಆಗೋದು ಹೆಚ್ಚು ಕಮ್ಮಿ ಗೋವಿಂದ ಕಾರಜೋಳ ಅನ್ನೋದು ಕೆಲವರು ವಾದ ಸೊ ಇದೆಲ್ಲ ನಡೀತಾ ಇದೆ ಮುದೋಳದ ಅಖಾಡದಲ್ಲಿ ಬಟ್ ಮುದೋಳ ಮಹಾಯುದ್ಧದಲ್ಲಿ ಯಾರು ಗೆಲ್ತಲ್ಲ ಸತೀಶ್ ಕಾಂಗ್ರೆಸ್ ಆಕಾಂಕ್ಷಿ ಆಗಿದ್ರು ತಿಮಾಪುರ ಕೊಟ್ಟರು ಇಬ್ರು ಕಾಂಗ್ರೆಸ್ ಅಲ್ಲಿ ಇದ್ದವ್ರೆ ಹೌದು ಬಂಡೆ ಆಗಿದೆ ಕಾಂಗ್ರೆಸ್ ಮತ ಹೇಳಬೇಕೆ ಹೌದು ಬಿಜೆಪಿ ಗೊತ್ತಿರಲಿ ಕಾಂಗ್ರೆಸ್ ಅಲ್ಲಿ ಇದ್ದಾಗ ಏನ್ ಮಾಡ್ತಾರೆ ಕೆಲವರು ಈಗ ಸಿದ್ದರಾಮಯ್ಯ ಬಾಯಿ ಬಂದ ಭಜಾಳ ಬೈತಿದ್ರೆ ಕಾಂಗ್ರೆಸ್ ಅಲ್ಲಿ ಇದ್ರೆ ಓಟ್ ಹಾಕಲ್ಲ ಕಾಂಗ್ರೆಸ್ ಬಿಟ್ಟು ಆ ವ್ಯಕ್ತಿ ಹೊರಗಡೆ ಬಂದಾಗ ಅವ್ರ ಮೇಲೆ ಇಷ್ಟ ಬಹಳ ಬಹಳಷ್ಟೇ ಇರ್ತಾರೆ ಸ್ಪ್ಲಿಟ್ ಆಗ ಅಂದ್ರೆ ಗೋವಿಂದ್ ಕಾರಜೋಳ ವಿರುದ್ಧ ಇದ್ದ ಮತಗಳು ಕಾಂಗ್ರೆಸ್ ಹೋಗಿದ್ರೆ ಇವ್ರಿಗೆ ಬರ್ಬೋದು ಅಂತ ಹೌದು ಆ ತರ ಚಾನ್ಸಸ್ ಹಾಗಾಗಿ ಇದು ಕಾಂಗ್ರೆಸ್ ಅನ್ನೋ ಕಾರಣ ಕೋಟ್ ಕೋಟಾ ಬಿಜೆಪಿಗೆ ಕೆಲವರು ಆಗ್ತಿದ್ರು ಯಾವಾಗ ಈ ಕಡೆ ಬಂದಾಗ ಬಿಜೆಪಿ ಅಂದ್ರೆ ಅದು ಸ್ವಲ್ಪ ಮಟ್ಟಿಗೆ ಮಟ್ಟ ಹೇಳಿದಾಗ ಹೆಚ್ಚು ನಷ್ಟ ಅದು ಕಾಂಗ್ರೆಸ್ ಆ ಹೆಚ್ಚು ನಷ್ಟ ಕಾಂಗ್ರೆಸ್ ಆಗುತ್ತೆ ಅಂತಾನೆ ಗೋವಿಂದ ಕಾರಜೋಳ ಅವರು ಇವಾಗಲೇ ಪಟಾಕಿ ಹೊಡಿತಾರೆ ಮುದೋಳದಲ್ಲಿ ಯಾರು ಗೆಲ್ತಾರೆ ಕಾಂಗ್ರೆಸ್ ಬಿಜೆಪಿ ನ ಅಥವಾ ಪಕ್ಷೇತರ ಯಾರು ಕಾಮೆಂಟ್ ಮಾಡಿ ಹಾಗೆ ಮುಂದೆ ನಿಮ್ಮದವ್ರು ಬೇರೆ ಕ್ಷೇತ್ರ ಆಗಿದ್ರೆ ನಿಮ್ಮಲ್ಲಿ ಯಾರು ಎಮ್ ಎಲ್ ಎ ಆಗ್ತಾರೆ ಎಷ್ಟು ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಮುಂದೆ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಕಾಮೆಂಟ್ ಮಾಡಿ ನಮ್ದೊಂದು ಕಳಕಳಿ ಇದೆ ಒಳ್ಳೆಯ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ಯಾವ ಪಕ್ಷ ಜಾತಿ ಧರ್ಮ ಇದು ಯಾವುದನ್ನು ನೋಡಿದೆ ವ್ಯಕ್ತಿ ಮತ್ತು ಆ ವ್ಯಕ್ತಿಯ ವ್ಯಕ್ತಿತ್ವವನ್ನು ನೋಡಿ ನಿಮ್ಮ ಕಾನ್ಸ್ಟಿಟನ್ಸಿ ನಿಮ್ಮ ಸಮಸ್ಯೆಗಳಿಗೆ ಸಮಸ್ಯೆಗಳನ್ನು ಪರಿಹಾರ ಮಾಡ್ತಾರೆ ವಿಧಾನಸಭೆಯಲ್ಲಿ ಮಾತನಾಡ್ತಾರೆ ಒಂದು ಸೊಲ್ಯೂಷನ್ ಮಾಡ್ತಾರ ಅನ್ನೋದನ್ನ ನೋಡಿ ನಿಮ್ಮ ಮತವನ್ನು ಚಲಾವಣೆ ಮಾಡಿ ಒಳ್ಳೆಯ ವ್ಯಕ್ತಿತ್ವವನ್ನು ನೋಡಿ ಮತವನ್ನು ಹಾಕಿ ಮೇ ಹತ್ತನೇ ತಾರೀಕು ತಪ್ಪದೆ ವೋಟ್ ಮಾಡಿ ಇದು ಕರ್ನಾಟಕ ಟಿ ವಿಯ ಕಳಕಳಿ ಧನ್ಯವಾದಗಳು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ